नमस्कार वीक्षकरे रिव्यू चानल गे स्वागत नानु सौख्य गांवकर कांग्रेस नल्लिरुव ई प्रभावी शासकन घर वापसिगे सिद्धतेगळाग्ता इव्या अष्टक्कु हळे मैसूरु भागद मेले कण्णिट्टिरुवंत बीजेपी ई नायकनन्न करकोंडु बरोदिक्के सिद्धतेगळन्न माड्ता इद्या एकडे राज्यसभा चुनावणेयल्लू कूड हेल्प आगबेकु 2023 र चुनावणे दृष्टियल्लू कूड लाभवागबेकु अन्नो निट्टिनल्लि आपरेशन कमलक्के ಇನ್ನೊಂದು ವೇದಿಕೆ ಸಜ್ಜಾಗಿಯೇ ಬಿಡ್ತಾ ಏನಿದು ಬೆಳವಣಿಗೆ ಮಹತ್ವದ ವಿಚಾರನೆ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲೋ ಕುದುರೆಗಳು ಯಾರು ಅಂತ ಬಿಜೆಪಿ ಹುಡುಕಾಡ್ತಾ ಇದೆ. ಅಂಥದ್ರಲ್ಲಿ ತನ್ನ ಜೊತೆಯೇ ಇದ್ದ ಈಗ ಕಾಂಗ್ರೆಸ್ನ ಜೊತೆಗಿರುವಂತಹ ಈ ಯುವ ಪ್ರಭಾವಿ ಶಾಸಕನನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಆ ಮೂಲಕ ಈ ಭಾಗದಲ್ಲಿ ಕಮಲದ ಬೂಡವನ್ನು ಭದ್ರ ಮಾಡಿಕೊಳ್ಳುವಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದೆ ಬಿಜೆಪಿ. ಆಲ್ರೆಡಿ ನಾನು ಹೇಳಿದ ಹಾಗೆ ರಾಜ್ಯಸಭಾ ಚುನಾವಣೆ ನಿಟ್ಟಿನಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ 2023 ಮುಂಬರುವ ಚುನಾವಣೆಗಳಲ್ಲೂ ಕೂಡ ಇಲ್ಲಿ ನಾವು ಶಾಶ್ವತವಾಗಿ ನೆಲೆಯೂರಬಹುದು ಅನ್ನುವಂತಹ ಕ್ಯಾಲ್ಕುಲೇಷನ್ ಇದ್ದ ಹಾಗೆ ಕಾಣಿಸುತ್ತೆ. ಯಾರವರು ಮತ್ತು ಯಾರ ಮೇಲೆ ಕಮಲದ ಕಣ್ಣು ಬಿದ್ದಿದೆ ಅಂತ ಕೇಳಿದ್ರೆ ಶರತ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ಆಗಿ ಗೆದ್ದು ಈಗ ಕಾಂಗ್ರೆಸ್ನ ಸಹ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿ ಅವರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಈಗ ಬಿಸಿ ಬಿಸಿಯಾಗಿ ಕೇಳಿಬರ್ತಿರುವಂತಹ ಸುದ್ದಿ. ಹೊಸಕೋಟೆಯ ಶಾಸಕ ಒಳ್ಳೆ ಲೀಡಲ್ ಗೆದ್ದರು, ಎಂ ಟಿ ಬಿ ಸೋತರು, ಆಪರೇಷನ್ ಕಮಲ ಅಂತ ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಕೊಟ್ಟಂತಹ ಎಂ ಟಿ ಬಿ ನಾಗರಾಜ್ ಅವರು ಈಗ ಮಿನಿಸ್ಟರ್ ಆಗಿದ್ದಾರೆ, ಎಂ ಎಲ್ ಸಿ ಆಗಿ. ಆದರೆ ಅವರ ಪ್ರಭಾವ ಆ ಭಾಗದಲ್ಲಿ ಅಷ್ಟಕ್ಕಷ್ಟೇ ಅನ್ನೋ ಥರ ಆಗ್ತಾ ಇದೆ, ವರ್ಚಸ್ಸು ಕಡಿಮೆ ಆಗ್ತಿದೆ. ಇಂಥ ಟೈಮಲ್ಲಿ ಬಿಜೆಪಿಗೆ ಮುಂಬರುವ ದಿನಗಳಲ್ಲಿ ಈ ಭಾಗದಲ್ಲಿ ಒಬ್ಬ ಭರವಸೆ ನಾಯಕ ಬೇಕಲ್ಲ. ಹೇಳಿ ಕೇಳಿಗ ಬಚ್ಚೇಗೌಡರು, ಸಂಸದ ಬಚ್ಚೇಗೌಡ್ರಿಗೆ ವಯಸ್ಸಾಗಿದೆ, ಈ ಸಲ ಟಿಕೆಟ್ ಕೊಡೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಸೊ ಬಚ್ಚೇಗೌಡ್ರನ್ನು ಬಿಟ್ಟರೆ ಮಗ ಶರತ್ ಬಚ್ಚೇಗೌಡ್ರಿಗೆ ಒಳ್ಳೆ ಭವಿಷ್ಯ ಇದೆ. ಅಪ್ಪ ಮಕ್ಕಳಿಬ್ಬರೂ ಬಿ ಜೆ ಪಿಯಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ವಪ್ಪ ಅನ್ನೋ ಪರಿಸ್ಥಿತಿನೇ ತೊಗೊಂಡ್ರು ಕೂಡ ಈಗ ಬಚ್ಚೇಗೌಡ್ರಿಗೆ ಟಿಕೆಟ್ ವಯಸ್ಸಿನ ಕಾರಣದಿಂದ ಕೈ ತಪ್ಪುವಂಥ ಚಾನ್ಸಸ್ ಇರೋದರಿಂದ ಬಿಜೆಪಿಯಲ್ಲಿ ಶರತ್ ಬಚ್ಚೇಗೌಡ್ರಿಗೆ ಉಜ್ವಲ ಭವಿಷ್ಯ ಇದೆ. ಆ ಭಾಗದಲ್ಲಿ ನೀವು ಬಹಳ ಪ್ರಭಾವಿ ನಾಯಕನಾಗಿ ಬೆಳೆಯೋದಕ್ಕೆ ಕಾಂಗ್ರೆಸ್ಗಿಂತ ಬಿಜೆಪಿಯಲ್ಲಿ ಅವಕಾಶಗಳು ಹೆಚ್ಚಿವೆ ಅನ್ನುವಂಥ ಪ್ರಸ್ತಾಪವನ್ನು ಇಡುವ ಮೂಲಕ ಶರತ್ ಬಚ್ಚೇಗೌಡರನ್ನು ಸೆಳೆಯುವ ಪ್ರಯತ್ನ ಜೋರಾಗಿದೆ ಅನ್ನೋದು ಈಗ ಸದ್ಯ ಕೇಳಿಬರ್ತಿರುವಂಥ ಮಾತು. ಸದ್ಯಕ್ಕೆ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಳ್ತಿದ್ದಾರೆ. ಆದರೆ ಮುಂದೊಂದು ಆಪ್ಷನ್ ಓಪನ್ ಇರಲಿ ಅನ್ನುವಂಥ ಲೆಕ್ಕಾಚಾರ ಅವ್ರಿಗೂ ಇರಬಹುದು. ಯಾಕಂದರೆ ನಾಳೆ ಚುನಾವಣೆ 23 ಚುನಾವಣೆ ಏನಾಗುತ್ತೆ ಫಲಿತಾಂಶ ಅನ್ನೋದು ಗೊತ್ತಿಲ್ಲ. ಯಾರು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ತನ್ನ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂಥ ಆತಂಕ ಅಂತೂ ಇದ್ದೇ ಇರುತ್ತೆ. ಯಾರು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದನ್ನು ಈ ಕ್ಷಣಕ್ಕಂತೂ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ರಾಜ್ಯಸಭೆಯಲ್ಲಿ ಏನೇನೆಲ್ಲ ದಂಗಲ್ಲಾಗ್ತಿದೆ, ಇನ್ನು ನಾಳೆ 23 ಚುನಾವಣೆ ಆದಮೇಲೆ ಇದು ಯಾವ ಲೆಕ್ಕಾಚಾರನೂ ತಳ್ಳಹಾಕೋಕೆ ಆಗಲ್ಲ. ಸೊ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಲ್ಲೂ ಒಂದು ಆಪ್ಷನ್ ಓಪನ್ ಇರಲಿ, ನಾಳೆ ನೋಡೋಣ. ಈಗಲೇ ತೀರ್ಮಾನ ತಗೊಳ್ಬೇಕಾಗಿಲ್ಲ, ನಾಳೆ ಚುನಾವಣೆ ಹೊಸ್ತಿಲಲ್ಲಿ ಒಂದು ಮೂಡ್ ಸೆಟ್ ಆಗಿರುತ್ತೆ, ಅದನ್ನು ನೋಡಿಕೊಂಡು ಗಾಳಿ ಯಾವ ಕಡೆ ಬೀಸ್ತಾ ಇದೆ ಅನ್ನೋದನ್ನು ಗಮನಿಸಿಕೊಂಡು ಹೆಜ್ಜೆ ಮುಂದಕ್ಕಿಡೋಣ ಅನ್ನುವಂಥ ಯೋಚನೆಯಲ್ಲಿ ಇರಬಹುದು ಶರತ್ ಬಚ್ಚೇಗೌಡರು. ಘರ್ ವಾಪಸ್ಸಿಗೆ ಬಿ ಜೆ ಪಿಯಲ್ಲೇ ಇದ್ದವರು, ಎಂ ಟಿ ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆಪರೇಷನ್ ಕಮಲದಲ್ಲಿ ಬಿ ಜೆ ಪಿಗೆ ಬಂದಾಗ ಸಿಡಿದೆದ್ದು ಇಂಡಿಪೆಂಡೆಂಟ್ ಆಗಿ ಭರ್ಜರಿ ಆಗಿದ್ದರು, ಈಗ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಹಾಗೆ ಎಂ ಟಿ ಬಿ ಈಗ ಬಿ ಜೆ ಪಿ ಬಿಡೋ ಮನಸ್ಥಿತಿಯಲ್ಲಿ ಇರೋ ಥರ ಕಾಣಿಸ್ತಾ ಇದೆ. ಓಪನ್ ಆಗಿ ಅವರು ಏನು ಹೇಳಿದರು, ಬಿ ಜೆ ಪಿಗೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನ ಜೀವನದ ಅತಿ ದೊಡ್ಡ ತಪ್ಪು ಅಂತ ಓಪನ್ ಆಗಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದವರು. ನಾಳೆ ಮತ್ತೆ ಅಲ್ಲಿ ಹೋಗೋ ಮನಸ್ಸು ಮಾಡಬಹುದು. ಹೊಸಕೋಟೆ ರಾಜಕಾರಣ ಅಂದರೆ ಅದು ಬಚ್ಚೇಗೌಡರು ಮತ್ತು ಎಂ ಟಿ ಬಿ ಫ್ಯಾಮಿಲಿ ನಡುವಿನ ಸೆಣಸಾಟ. ಈಗ ಎಂ ಟಿ ಬಿ ತನ್ನ ಮಗನನ್ನೂ ಕೂಡ ರೆಡಿ ಮಾಡಿದ್ದಾರೆ, ತನ್ನ ಬದಲು ಮಗನಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ
ಡಿಮ್ಯಾಂಡ್ ಕೂಡ ಇದೆ. ಸೊ ನಾಳೆ ಏನೇನಾಗುತ್ತೆ ಬದಲಾದ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಿಲ್ಲ. ಹಾಗಾಗಿ ಶರತ್ ಬಚ್ಚೇಗೌಡರು ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ಭವಿಷ್ಯ ಕಾಣಿಸಿದ್ರು ಕಾಣಿಸಬಹುದು. ಬಚ್ಚೇಗೌಡರ ಮೂಲಕ ಶರತ್ ಬಚ್ಚೇಗೌಡರನ್ನ ಮನವೊಲಿಸುವ ಪ್ರಯತ್ನ ಆಗ್ತಿದೆ ಅನ್ನೋ ಮಾತು ಜೋರಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿಯೇ ನಾಯಕರು ಬಚ್ಚೇಗೌಡರ ಮೂಲಕ ರಾಜ್ಯಸಭೆಯಲ್ಲಿಯೂ ಕೂಡ ನಮಗೆ ಸಪೋರ್ಟ್ ಮಾಡಲಿ, ಮುಂದೆ ಅವರಿಗೆ ಉಜ್ವಲ ಭವಿಷ್ಯ ಇದೆ ಅನ್ನುವಂಥ ಭರವಸೆಗಳನ್ನಿತ್ತಿದ್ದಾರೆ ಅನ್ನೋ ಮಾತು ಈಗ ಆ ಭಾಗದಲ್ಲಿ ಕೇಳಿಬರ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಯುವ ಪ್ರಭಾವಿ ನಾಯಕರುಗಳಿಗಾಗಿ ಈಗ ಬಿ ಜೆ ಪಿ ಹುಡುಕಾಡ್ತಿದೆ. ಅಂಥದ್ರಲ್ಲಿ ತಮ್ಮಿಂದಾನೇ ಹೋದವರು ವಾಪಸ್ ಕರ್ಕೊಂಡು ಬಂದರೆ ಇನ್ನೂ ಅನುಕೂಲ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ತಾರೆ. ಹಾಗೆ ಶರತ್ ಬಚ್ಚೇಗೌಡರು ಇನ್ನೂ ಯುವ ನಾಯಕ, ಎಳೆ ವಯಸ್ಸಿನವರು. ಸೊ ಮುಂಬರುವ ದಿನಗಳಲ್ಲಿ ನಿರಂತರವಾಗಿ ಅಲ್ಲಿ ಗೆದ್ದುಕೊಂಡು ಹೋಗೋಕೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸಿಕ್ಕಿದಾಗ ಆಗತ್ತೆ ಅಂತ ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ ರಾಜ್ಯಸಭೆ ಮತ್ತು ವಿಧಾನಸಭಾ ಚುನಾವಣೆಯನ್ನು ಯೋಚನೆ ಮಾಡಿಕೊಂಡು ಈ ರೀತಿಯದ್ದೊಂದು ಆಪರೇಷನ್ ಕಮಲದ ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಕಾದು ನೋಡಬೇಕು ಶರತ್ ಬಚ್ಚೇಗೌಡರ ನಿರ್ಧಾರ ಏನಾಗಿರಲಿದೆ, ರಾಜ್ಯಸಭೆಯಲ್ಲಿ ಅವರ ಬೆಂಬಲ ಬಿ ಜೆ ಪಿ ಅಭ್ಯರ್ಥಿಗೆ ಸಿಗುತ್ತಾ ಅನ್ನೋದನ್ನು ವೀಕ್ಷಕರೇ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.